ಕರ್ನಾಟಕದ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರೇ ಮಾತಾಡಿದ್ರು ಫಸ್ಟ್ ಡಿಫೆಂಡ್ ಮಾಡ್ಕೊಂಡವ್ನು ನಾನು. ಅದಕ್ಕೆ ಪ್ರತಿಫಲವಾಗಿ ಪ್ರತಿಪಕ್ಷದವ್ರು ಒಂದು 3-4 ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ. ಇನ್ನು 30 ಹಾಕಿದ್ರು ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಸಾಮಾನ್ಯ ಹುಡುಗ ಬಾರಿ ಮುಖ್ಯಮಂತ್ರಿ ಆಗೋದು, ಏ ಪಂಚಾಯತಿ ಮೆಂಬರ್ ಆಗೋದು ಕಷ್ಟನಾ? ಪಂಚಾಯತಿ ಮೆಂಬರ್ ಆಗೋದು ಕಷ್ಟ ಅಂತಂದ್ರೆ ಇದು ಬಜೆಟ್ಟು, 2 ಮುಖ್ಯಮಂತ್ರಿ ಆಗ್ತಾರೆ. ನಾನು ಮೈಸೂರಲ್ಲಿ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಅವತ್ತು ಮನೆ ಅಂದರೆ ಇರೋದು ಇನ್ನೂ ಸ್ವಂತ ಮನೆ ಈಗ ಕಟ್ತಿದ್ದಾರೆ, ಆ ಮನೆ ಬಾಡಿಗೆ ಮನೆಗೆ ಹೋಗಿದ್ದೆ ಅಣ್ಣ. ಚಿಕ್ಕ ಮನೆ ಅಣ್ಣ, ತುಂಬ ಚಿಕ್ಕದು. ಈ ರಾಜ್ಯದ 15 ಬಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ, ಆಸ್ತಿಯಿಂದ ಹೋದವರಲ್ಲ, ಕುಟುಂಬ ರಾಜಕಾರಣ ಮಾಡಿದವರಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಶ್ರೀಮತಿಯವ್ರನ್ನ ನಾವ್ಯಾರು ನೋಡೋಕೆ ಸಾಧ್ಯವೇ ಇಲ್ಲ. ಕುಟುಂಬನ ಅವ್ರು ಮೇನ್ ಸ್ಟ್ರೀಮ್ಗೆ ತರಲಿಲ್ಲ, ಆದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು. ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ. ನಾವು ಅಂದ್ಕೊಂಡ್ವಿ ಅಣ್ಣ, ಇವತ್ತೊಬ್ಬ ನಗರಸಭೆ ಮೆಂಬರ್ ಇದ್ದಾನೆ ನೋಡಿ ಮನೆ, ಆ ಮನೇಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ, ಅದು ಅವರ ಪ್ರಾಮಾಣಿಕತೆ, 40 ವರ್ಷದ ರಾಜಕಾರಣ ಅದು. 40 ವರ್ಷ ಅಂಥ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅಂದ್ರೆ ಗ್ರೇಟ್ ವಿಷಯ. ಒಬ್ಬ ವ್ಯಕ್ತಿ ನೋಡಿ, ಕುಲದಲ್ಲಿ ಒಬ್ಬ ಒಳ್ಳೆಯವನು ಹುಟ್ಟಿದ್ರೆ, ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರೋಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ, ಅಷ್ಟೇ ಮುಖ್ಯ. ಅವರ ನೇರವಂತಿಕೆ ಯಾರಿಗೂ ಎದುರಲ್ಲ. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ. ಕನಕದಾಸರು ಒಂದು ಮಾತು ಹೇಳ್ತಾರೆ, ಕನಕ ನನ್ನ ಕೆಣಕ ಬೇಡ, ಕೆಣಕಿ ತಿಣುಕ ಬೇಡ ಅಂತ. ಸಿದ್ದರಾಮಯ್ಯ ನನ್ನ ಕೆಣಕ ಬೇಡ, ಕೆಣಕಿ ತಿಣುಕ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರನ್ನ ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಂಡರನ್ನೆಲ್ಲರನ್ನೂ ವಿನಂತಿಸ್ತೀನಣ್ಣ. ನಾನೀಗ PUC ಓದೋ ಮಕ್ಕಳಿಗೆ, SLC ಓದೋ ಮಕ್ಕಳಿಗೆ, ಡಿಗ್ರಿಯವ್ರಿಗೆ 1,000, 2,000, 3,000 ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ, ನಾನು ಕೊಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಅಣ್ಣ, ಒಂದು ಸಮುದಾಯ ಬೆಳೀಬೇಕು ಅಂದರೆ ಆ ಸಮುದಾಯದಲ್ಲಿ ಬಡವ್ರ ಮಕ್ಕಳು, ಅಪ್ಪ ಇಲ್ಲದೆ ಇರೋರು, ಅಮ್ಮ ಇಲ್ಲದವ್ರು, ಇಂಥ ಮಕ್ಕಳನ್ನ ಕಷ್ಟದಲ್ಲಿದ್ದಾಗ ಗುರುತಿಸ್ಬೇಕಣ್ಣ. ಅವರೇನೋ ಡಾಕ್ಟ್ರ್ ಆದಾಗ, ಇಂಜಿನಿಯರಿಂಗ್ ಸೀಟ್ ಹೊಡೆದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ, ಊರುಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡಿರೋಣ. ಅಪ್ಪ ಅಮ್ಮ ಇಲ್ದವ್ರು ಹುಡುಗ ಇವತ್ತು ಕರ್ನಾಟಕದಲ್ಲಿ MLA ಆಗಿಲ್ವೇನಣ್ಣ, ನಮ್ಮಂಥವ್ರೇನಣ ಈ ರಾಜ್ಯನ ರೂಲ್ ಮಾಡೋದು? ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು, ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳ ಕಷ್ಟ ಗೊತ್ತಿರುತ್ತೆ. ನಿಮ್ಮ ಸಮುದಾಯದಲ್ಲಂಥ ಮಕ್ಕಳು, ತಂದೆ ಇಲ್ದಿರೋ ಮಕ್ಕಳು, ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ, ಅವ್ರದ್ದೊಂದು ಪಟ್ಟಿ ಮಾಡಿ ಅಂಥ ಮಕ್ಕಳನ್ನ ಗುರುತಿಸೋಣ. ತಂದೆ ತಾಯಿ ಇಲ್ದಿರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ. ಒಂದಷ್ಟು ಜನ ಪಟ್ಟಿ ಮಾಡಿ, ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ, ತಾಲೂಕಲ್ಲಿ ಪಟ್ಟಿ ಮಾಡಿ, ಆ ಮಕ್ಕಳದೆಲ್ಲ ಒಂದು ಸರ್ ಈ ಮಗುಗೆ ತಂದೆ ತಾಯಿ ಇಲ್ಲ ಸರ್ ಅಂತೇಳಿ, ನನ್ನ ಕೈಯಲ್ಲಿ ನಾನು ಏನಾಗುತ್ತೋ ಆ ಮಕ್ಕಳಿಗೆ ದಾರಿ ತೋರಿಸೋ ಪ್ರಯತ್ನ ಪಡ್ತೀನಿ, ಏನಾದರೂ ಒಂದು ಬದಲಾವಣೆ ತರೋಣ. ನೋಡಿ, ನಾನು ಮತ್ತೆ ಹೇಳ್ತೀನಿ, ನಿಮ್ಮ ಸಮುದಾಯದಲ್ಲಿ ಯಾರು ತಂದೆ ಅಥವಾ ತಾಯಿ ಇಲ್ಲದೆ ಬೆಳೀತಾರೋ ಮಕ್ಕಳಿದ್ದಾರೆ, ಅವರೇ ಕುರುಬ ಸಮುದಾಯದಿಂದ ಇನ್ನೊಬ್ಬ ಸಿದ್ದರಾಮಯ್ಯ ಆಗೋದು, ಬರೆದಿಟ್ಕೊಂಬಿಡಿ. ಅಂಥ ಮಕ್ಕಳಿಗೆ ಅಟ್ಟ ಇರುತ್ತೆ, ಏನೋ ಮಾಡ್ತಾರೆ, ಯಾಕೆಂದರೆ ಗೊತ್ತಿರಲ್ಲ. ನಾವು ಹೋಗೋವರೆಗೂ ನನ್ನ ಮನೆ ಹಳ್ಳಿಗೆ ಹೋದಾಗ ದ್ವಾರಕನಹಳ್ಳಿ ಅಂತೋದೆ, ಅವರಮ್ಮ ಚಿಕ್ಕ ವಯಸ್ಸಲ್ಲಿ ತೀರೋಗಿದ್ದಾರೆ, ಅವರಪ್ಪ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗಿದ್ರೆ ನೀರಲ್ಲಿ ನೋಡ್ಕೊಂಡು ಹೊರಟೋಗಿದ್ದಾರೆ, 10 ಕಿಲೋಮೀಟ್ರಲ್ಲಿ ತೇಲಿದ್ದಾರೆ. ಆ ಮಗು 5ನೇ ಕ್ಲಾಸ್, ಅವ್ರ ಅಜ್ಜ ಅಜ್ಜಿಗೆ ವಯಸ್ಸಾಗಿದೆ, ಹೋಗಿ ಕೇಳಿದ್ರೆ ಅಂಕಲ್ ನನ್ನನ್ನು ಹಾಸ್ಟೆಲ್ಗೆ ಹಾಕಿ ಅಂದರು. ಇಮಿಡಿಯೇಟಾಗಿ ಹಾಸ್ಟೆಲ್ ಸೇರಿಸಿ ಬಂದೆ. ತುಂಬ ಚೆನ್ನಾಗಿ ಓದ್ತಾಳೆ ಹುಡುಗಿ, ಹೆಂಗೆ ಬರೀತಾಳೆ ಅಂದರೆ ಯಾವ ಇಂಗ್ಲೀಷ್ ಮೀಡಿಯಮ್ ಅವರು ಬರೆಯಲ್ಲ ಹುಡುಗಿ ಹ್ಯಾಂಡ್ ರೈಟಿಂಗ್ ಬರೆದಂಗೆ, ಅಷ್ಟು ಚೆನ್ನಾಗಿ ಓದ್ತಾಳೆ. ಅವ್ರಿಗೆ ಮಾತಾಡೋದು ನೋಡ್ಬೇಕು, 5ನೇ ಕ್ಲಾಸು. ನೀವು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಮಕ್ಕಳು ಮಾಡಿಸಿ ಬ್ಯಾ ಅಂತಾರೆ, ಅವ್ರಿಗೆ 2.5 ಲಕ್ಷ ಫೀಸ್ ವರ್ಷಕ್ಕೆ. ಬಡವ್ರ ಮಕ್ಕಳು, ಆ ಮಗು ನನಗೆ ಗೊತ್ತಿರೋ ಪ್ರಕಾರ ಅನ್ನಿಸ್ತು ಬೆಳೀತಾರೆ, ಒಂದು ಲೆವೆಲ್ಗೆ ಹೋಗ್ತಾರೆ. ಆ ಮಗುನ ಕರ್ಕೊಂಡೋಗಿ ಗೌರಿಬಿದನೂರಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ದೆ. ನನಗೆ ನಂಬಿಕೆ ಇದೆ ಅವ್ರಿಗೆ ಡಾಕ್ಟರ್ ಆಗ್ತಲ್ಲ, ಗ್ಯಾರಂಟಿ ನಾನು ಮಾಡ್ತೀನಲ್ಲ, ನಾನು ಇದ್ದೀನಲ್ಲ. ನನಗೆ ಈ ಸಮುದಾಯದ ಲೀಡರ್ಸ್ನ ನಾನು ಒಂದೇ ವಿನಂತಿಸೋದು ಅಣ್ಣ, ನೆಕ್ಸ್ಟ್ ನಮ್ಮ ಏನು ಜಯಂತಿ ಇದೆ ಆ ಭವನದಲ್ಲಿ ಮಾಡ್ತೀವಿ, ಆವತ್ತಿಗೆ ನಮ್ಮ ತಾಲೂಕಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳದ್ದು ಒಂದು ಪಟ್ಟಿ ಮಾಡಿ, ದಯವಿಟ್ಟು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳದ್ದು ತಾಲೂಕದ ಮಾತ್ರ ಪಟ್ಟಿ ಮಾಡಿ ಅಣ್ಣ. ಜಿಲ್ಲೆ ಎಲ್ಲ ಕಷ್ಟ ಆಗುತ್ತೆ ನನಗೆ, ನಾನು
ಪಟ್ಟಿ ಮಾಡಿ ನೆಕ್ಸ್ಟ್ ಜಯಂತಿಯಲ್ಲಿ ಆ ಮಕ್ಕಳಿಗೆ ಯಾವ ಥರ ದಾರಿ ಮಾಡಿಕೊಡ್ಬೋದು ಅಂತ ನಾನು ಮಾಡಿಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗಬೇಕಮ್ಮ. ನಾನು ಈ ಸಮುದಾಯದವ್ರಿಗೆ ಹೇಳೋದು ಇಷ್ಟೇ, ಚೆನ್ನಾಗಿ ಓದಿ, ಚೆನ್ನಾಗಿ ಓದಬೇಕು, ಸರಸ್ವತಿ ನೊಲಸ್ಕೋಬೇಕು, ಲಕ್ಷ್ಮೀದೇವಿ ಜೊತೆಯಲ್ಲಿ ಬರ್ತಾಳೆ. ಎಕ್ಸಾಂಪಲ್ಸ್ ಎಲ್ಲ ಹೇಳ್ಬೇಡಿ, ಕೆಲವರು ಶದುವೆಕ್ ಹಾಕೊಂಡು ನೋಡು ಏಮಿ, ಇನ್ನು ತಂದೆ ತಾಯಿ ಮಕ್ಕಳಿಗೆ ವಿಶ್ವೇಶ್ವರ ಶದುಲೇದೇಮಿ ಅಂತ ಅನ್ನದ್ದಂಗ ಕದಾ. ಮೀರು ಅಲ್ಲ ಟಿ ವಿ ಪೆಟ್ಕೊನಿ ರೂಮ್ಲ ಬಿಡ್ಡು ಚದುವು ಅಂಟೆ ಚದುವೆಲ್ದಕ್ಕ, ನೀರು ಟಿ ವಿ ಆಪ್ಸಿ ಅಲ್ರು ಅಂತ ಕೊದ್ದು ಏಮನ್ನ ಎಮ್ಮ ಸೌಂಡ್ ಶಾನ್ ಅಂಟೆ ವಿಶ್ವೇಶ್ವರ ಶದುಲೇದೇಮಿ ಅಪ್ಪದ ಟಿ ವಿ ಉಂಡ್ಲೇದಮ್ಮ ಒಳಮ್ಮ ಅಲ್ಲ ಟಿ ವಿ ಏಸಿಂಗ್ಲೇದಮ್ಮ ಅದೇ ಅಲ್ಲಿ ಮೀರು ಮರ್ಸ್ಬಿಂಡರು. ಹ್ಞೂ ಪಲ್ಲಲ್ಲ ಅಟ್ಲೇ ಟಿ ವಿ ಜೋರಿಗೆ ಏಸೇದಿ. ತಿರ್ಗಾ ಮತ್ತೆ ಏನು ಗೊತ್ತಾ ನಿಮ್ಮ ಮಕ್ಕಳಿಗಕ್ಕ, ಸಾಯಂಕಾಲ ಒನ್ ಅವರ್ ಎರಡು ಅವರ್ ಅವ್ರಿಗೇನು ಕೆಲಸ ಹೇಳ್ಬೇಡ್ರಕ್ಕ, ಓದಲಿ ಅಕ್ಕ. ನಿಮ್ಮ ಮಕ್ಕಳಕ್ಕ ನಿಮ್ಮ ಥರನೇ ಕೂಲಿ ಕೆಲಸ ಮಾಡಿಕೊಂಡು ಅಕ್ಕ ನಿಮ್ಮಷ್ಟು ಈಗ ನೋಡಿ ನಮ್ಮ ತಾಯಂದರು ಡಿಪೋ ಅಕ್ಕಿಯಲ್ಲಿ ಜೀವನ ಮಾಡ್ತಾರೆ, ಮನೆ ಮರ್ಯಾದೆಯನ್ನು ಕಾಪಾಡ್ತಾರೆ. ತಂದೆ ಸ್ಥಾನದಲ್ಲಿರೋರು ಕಷ್ಟ ಅನಿಸೋಕೋ ಅನ್ನೋ ವೆಯ್ಯಿ 2000 ವಸ್ತುಂದು ಬಿಡ್ಲಿಕ್ಕೆ ಮುಂಚೆ ಬಿಟ್ಲಿಕ್ಕೆ ಅನ್ನಿಸ್ತಾರೆ. ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳು ಹಂಗೆ ಬೆಳೆಯೋಕ್ಕೆ ರೆಡಿ ಇರಲ್ಲ. ಅದಕ್ಕೆ ಅವ್ರು ಚೆನ್ನಾಗಿ ಓದಿಸ್ರಣ, ಒಂದೆರಡು ಅವರ್ ಸಾಯಂಕಾಲ ಅವ್ರನ್ನ ಓದೋಕ್ಕೆ ಅವಕಾಶ ಮಾಡಿಕೊಡಿ. ಈ ಸಮುದಾಯದವ್ರು ಒಳ್ಳೇದಾಗಬೇಕು. ಏನು ಇವತ್ತೆಲ್ಲ ಗೌರವ ಸಿಗ್ತಿದೆ, ಒಳ್ಳೇದಾಗಲಿ. ನಾನೊಂದು ಹೇಳ್ತೀನಿ, ನನ್ನ ತಾಲೂಕಲ್ಲಿ ಕುರುಬ ಸಮುದಾಯದಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ನಾನೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ಒಳ್ಳೇದಾಗಲಿ ನಾನು.